ಯಡಿಯೂರಪ್ಪ ಅವ್ರನ್ನ ಕುರಿತು ಸಚಿವ ಬಂಡೆಪ್ಪ ಕಾಶೆಂಪೂರ್ ಲೇವಡಿ ಮಾಡಿದ್ದಾರೆ, ಓಲ್ಡ್ ಮ್ಯಾನ್ ಇನ್ ಹರಿ ಅಂತ ಯಡಿಯೂರಪ್ಪ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಡ್ವಾಣಿ ರೀತಿ ಮನೆಯಲ್ಲಿ ಕೂರಿಸ್ಬಿಡ್ತಾರೆ ಯಡಿಯೂರಪ್ಪ ಅವರೇ, ನಮಗಂತ ಆತಂಕ ಕೂಡ ಇದೆ. ಬಿಜೆಪಿ ಕುರ್ಚಿ ಆಸೆಯನ್ನ ಜನರು ಕೂಡ ಗಮನಿಸ್ತಾ ಇದ್ದಾರೆ, ಸ್ವಲ್ಪ ಹುಷಾರಾಗಿರಿ. ಕುಮಾರಣ್ಣ ಮನಸ್ಸು ಮಾಡಿದ್ರೆ ಇದೇನು ದೊಡ್ಡ ವಿಚಾರಣ ಯಡಿಯೂರಪ್ಪನವರೇ. ಬೇಕಂದ್ರೆ ಈಗಿಂದ ಈಗಲೇ ಎಲ್ಲ ಶಾಸಕರನ್ನ ಚಮತ್ಕಾರ ಮಾಡಿ ಅವರೆಲ್ಲೂ ಕೂಡ ವಾಪಸ್ ಬರೋ ರೀತಿಯಲ್ಲಿ ಮಾಡಿಬಿಡ್ತಾರೆ. ನಿಮ್ಮನ್ನ ಅಡ್ವಾಣಿ ಅವ್ರ ರೀತಿಯಲ್ಲಿ ಮುಲುಗುಪ್ ಮಾಡಿಬಿಡ್ತಾರೆ, ಹುಷಾರಾಗಿರಿ. ತುಂಬ ತುಂಬ ಆತುರದಲ್ಲಿ ಅರ್ಜೆಂಟ್ ಅಲ್ಲಿ ಇರಬೇಡಿ ನೀವು. ಅಡ್ವಾಣಿ ಅವ್ರಿಗೆ ಏನು ಸ್ಥಿತಿ ಆಯ್ತು ನೋಡಿ, ಅದೇ ಸ್ಥಿತಿ ನಿಮಗೆ ಬಂದುಬಿಡುತ್ತೆ ಅಂಥೇಳಿ ಯಡಿಯೂರಪ್ಪ ಅವರ ಬಗ್ಗೆ ಬಂಡೆಪ್ಪ ಕಾಶೆಂಪೂರ್ ಜೆಡಿಎಸ್ ನಾಯಕ ಮತ್ತು ಸಚಿವ ಮಾತಾಡಿದ್ದಾರೆ. ಸೋಮವಾರ ನಡೆಯುವ ಧರ್ಮ ಯುದ್ಧದಲ್ಲಿ ನಮ್ಮದೇ ಗೆಲುವು. ರೆಸಾರ್ಟ್ನಲ್ಲಿದ್ದರೂ ಕೂಡ ಕ್ಷೇತ್ರದ ಜನರ ಸಂಪರ್ಕದಲ್ಲಿದ್ದೇವೆ. ರಮಾಡ ರೆಸಾರ್ಟ್ನಲ್ಲಿ ಬಿಜೆಪಿ ಶಾಸಕ ಬೆಳ್ಳಿ ಪ್ರಕಾಶ್ ಹೇಳಿಕೆ ಕೊಡ್ತಾ ಇದ್ದಾರೆ. ಸೋಮವಾರ ಧರ್ಮ ಯುದ್ಧ ನಡೀತಾ ಇದೆ, ಈ ಧರ್ಮ ಯುದ್ಧದಲ್ಲಿ ನಮಗೆ ಗೆಲುವು. ನಾವೆಲ್ಲ ರೆಸಾರ್ಟಲ್ಲೇ ಇರಬಹುದು, ಆದರೆ ಕ್ಷೇತ್ರದ ಜನರೊಂದಿಗೆ ನಾವು ಸಂಪರ್ಕದಲ್ಲಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಬೆಳ್ಳಿ ಪ್ರಕಾಶ್ ಹೇಳಿಕೆ ಕೊಡ್ತಾ ಇದ್ದಾರೆ. ಕ್ಷೇತ್ರದ ಜನರೊಂದಿಗೆ ರೆಸಾರ್ಟ್ನಿಂದನೇ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತ ಇವರು. ಹೇಗೆ ಕೆಲಸ ಮಾಡಬಹುದು ರೆಸಾರ್ಟಿಂದ ಅಂತ ಗೊತ್ತಿಲ್ಲ, ಆದರೆ ಕ್ಷೇತ್ರ ಜನರೊಂದಿಗೆ ಸಂಪರ್ಕದಲ್ಲಿದ್ದೀವಿ. ಧರ್ಮ ಯುದ್ಧ ನಡೀತಾ ಇದೆ, ಸೋಮವಾರದ ಧರ್ಮ ಯುದ್ಧದಲ್ಲಿ ಗೆಲುವು ನಿಚ್ಚಳ ಅದು ನಮಗೆ ಸಿಗುತ್ತೆ ಅಂತ ಹೇಳಿ ಬೆಳ್ಳಿ ಪ್ರಕಾಶ್ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಇನ್ನು ಬಂಡೆಪ್ಪ ಕಾಶೆಂಪೂರ್ ಮತ್ತು ಬೆಳ್ಳಿ ಪ್ರಕಾಶ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡಿ. ಎಲ್ಲೋ ಒಂದ್ ಕಡೆ ನಮ್ಗ ಈ ರಿಸಾರ್ಟ್ ನಲ್ಲಿ ಬಂದದ ಏನಾದ್ರು ಸುಖ ಇದೆಯಾ? ಇವತ್ತು ನಮ್ ಜೀವ ಎಲ್ಲಿರುತ್ತೆ? ನಮ್ ಕ್ಷೇತ್ರದಲ್ಲಿ ಇರುತ್ತೆ, ನಮ್ ಜನರ ಮಧ್ಯದಲ್ಲಿ ಇರುತ್ತೆ. ಆದ್ರೆ ಈ ವಾತಾವರಣದಲ್ಲಿ ಇಲ್ಲೋ ಒಂದ್ ಕಡೆ ಎಲ್ಲರೂ ಒಗ್ಗಟ್ಟಿನಿಂದ ಒಂದ್ ಕಡೆ ಇರ್ಬೇಕಪ್ಪ, ಮತ್ತೆ ಒಬ್ರು ಏನಾರ ಹೆಚ್ಚು ಕಮ್ಮಿ ಆದ್ರೆ ಇವ್ರೇನ್ ಮಾಡ್ತಾವ್ರೆ? ಯಾರ್ಯಾರಿಗೆ ಹೆಂಗ್ ಟ್ಯಾಕಲ್ ಮಾಡ್ಬೇಕು, ಯಾರಿಂದ ಹೆಂಗ್ ಇದು ಮಾಡ್ಬೇಕು? ಕುಮಾರಣ್ಣ ಅವ್ರು ಮನ್ಸು ಮಾಡಿದ್ರೆ ಇದೊಂದು ದೊಡ್ಡ ಮಾತಿರ್ಲಿಲ್ಲ. ಯಾಕಂದ್ರೆ ಹಿಂದೆ ಯಡಿಯೂರಪ್ಪ ಸಿ ಎಂ ಇದ್ದಾಗ 16 ಜನರಿಗೆ ಒಯ್ದಂತ ಇತಿಹಾಸ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮನಿಂದ ತಪ್ಪು ಸಂದೇಶ ಹೋಗ್ಬಾರ್ದು ಅಂಬ ನಿಟ್ಟಿನಲ್ಲಿ ಕುಮಾರಣ್ಣವ್ರು ಬಹಳ ತಾಳ್ಮೆಯಿಂದ ಅನ್ನೋದಲ್ಲ ಈ ಸರ್ಕಾರ ಮುನ್ನಡೆ. ಓಲ್ಡ್ ಮ್ಯಾನ್ ಈಸ್ ಅನ್ ಹರಿ. ಯಡಿಯೂರಪ್ಪ ಅವ್ರು ಎಲ್ಲಿ ವಯಸ್ಸಾಗೋಯ್ತು, ಹೆಂಗ ಅಡ್ವಾಣಿ ಅವ್ರಿಗೆ ಮನೆ ಕೂಡಿಸಿದಾರ, ಎಲ್ಲಿ ನನಗೂ ಮನೆ ಕೂಡಿಸ್ತಾರೋ ಏನೋ ಅಂಬ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಆತಂಕ ಅವ್ರಿಗೆ. ಬೆಳಗ್ಗೆಯಿಂದ ಒಂದು ನಾವು ಕ್ಷೇತ್ರದಲ್ಲಿಲ್ಲ ಅನ್ನೋವಂಥದ್ದು ಒಂದು ಮನದಲ್ಲಿ ಕೊರಗಿದೆ. ಆದರೆ ಒಬ್ಬ ಇವತ್ತಿನ ಒಂದು ಆಧುನಿಕ ಯುಗದಲ್ಲಿ, ಇವತ್ತಿನ ಒಂದು ಈ 2019 ಒಂದು ವ್ಯವಸ್ಥೆ ಇರುತ್ತೆ ನಮಗೆ. ನಮ್ಮದು ಕಚೇರಿ ಇರುತ್ತೆ, ನಮ್ಮ ವ್ಯಾಪ್ತಿ ಬರುವಂಥ 6 ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿಗಳಿರ್ಬೋದು, 49 ಗ್ರಾಮ ಪಂಚಾಯತಿಗಳಿರ್ಬೋದು. ಕಾರ್ಯನಿರ್ವಹಿಸೋದಕ್ಕೆ ನಮ್ಮ ಆಪ್ತ ಸಹಾಯಕರು ಇರ್ತಾರೆ, ಮತ್ತು ನಮ್ಮ ಪಕ್ಷದ ಅನೇಕ ಪ್ರಮುಖರು ಅಲ್ಲಿ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಇದ್ದರೂ ಆ ಸಮಸ್ಯೆಗಳನ್ನು ಸಮರ್ಥವಾಗಿ ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಕೊರಗೆ ಏನಾಗಿರುತ್ತೆ ಅಂದರೆ ಶಾಸಕನ ಸ್ಥಿತಿ ಅನುಪಸ್ಥಿತಿ ಕ್ಷೇತ್ರದಲ್ಲಿಲ್ಲ ಅನ್ನುವಂಥದ್ದು ಒಂದು ಬಿಟ್ಟರೆ ಬಾಕಿ ಏನೂ ಇದಿಲ್ಲ. ರಾಜಕಾರಣದಲ್ಲಿ ಇಂಥ ಒಂದು ಸನ್ನಿವೇಶಗಳು ಸರ್ವಸಾಮಾನ್ಯ ಇವತ್ತಿನ ದಿನದಲ್ಲಿ. ಇವತ್ತು ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅನ್ನುವಂಥದ್ದು ಸಮರ್ಪಕವಾಗಿ ತಾವುಗಳು ಮೀಡಿಯಾದಲ್ಲಿ ತೋರಿಸಿದ್ದೀರಾ. ಸೋಮವಾರ ನಮ್ಮ ಧರ್ಮಯುದ್ಧದಲ್ಲಿ ನಾವು ಜಯ ಆಗುತ್ತೆ ನಮ್ಮದು,